ವೀಕ್ಷಕರೇ, ನಿಮಗೆ ಯಾವುದೇ ರೀತಿಯ ಸಮಸ್ಯೆಗಳಾಗಿರ್ಬೋದು, ಚಿಂತೆ ದುಃಖ ಎಲ್ಲಾ ರೀತಿಯ ಸಮಸ್ಯೆಗಳಿಗೆ ಇಲ್ಲಿದೆ ಖಂಡಿತ ಪರಿಹಾರ. ಡಿಸ್ಪ್ಲೇಲಿ ಕಾಣಿಸ್ತಿರುವ ನಮ್ಮ ಗುರುಜಿ ನಂಬರ್ಗೆ ಈಗಲೇ ಕರೆ ಮಾಡಿ ನಿಮ್ಮ ಕಷ್ಟಗಳನ್ನು ಹೇಳಿಕೊಳ್ಳಿ. ಅವರು ಫೋನ್ ಮೂಲಕವೇ ಎಲ್ಲಾ ರೀತಿಯ ಪರಿಹಾರವನ್ನ ಮಾಡಿಕೊಡ್ತಾರೆ. ತಾಯಿಯಾಗುತ್ತಿರುವ ಖುಷಿಯಲ್ಲಿರುವ ಮೇಘನ ರಾಜ್ ಅವರು ತಮಗೆ ಗಂಡು ಮಗುವೇ ಆಗಬೇಕೆಂಬ ಬಯಕೆಯನ್ನು ಇಟ್ಕೊಂಡಿದ್ದಾರೆ. ಮೇಘನ ಅವರ ಕುಟುಂಬ ಮಾತ್ರವಲ್ಲದೆ ಸರ್ಜಾ ಕುಟುಂಬ ಸೇರಿ ಇಡೀ ಕರುನಾಡ ಜನತೆ ಈ ಬಯಕೆಯನ್ನು ಇಟ್ಕೊಂಡಿದೆ, ಆಸೆಯನ್ನು ಇಟ್ಕೊಂಡಿದೆ ಮತ್ತೆ ಚಿರು ಸರ್ಜನೆ ಹುಟ್ಟಿ ಬರಲಿ ಅಂತ ಮೇಘನ ಅವರು ಕೂಡ ಪ್ರತಿದಿನ ದೇವರ ಬಳಿ ಕೇಳ್ಕೊತಿದ್ದಾರೆ. ಈ ಸಮಯದಲ್ಲಿ ಮೇಘನ ಅವರು ಖುದ್ದು ಒಂದು ವಿಶೇಷವಾದ ಹೆಸರನ್ನು ಆಯ್ಕೆ ಮಾಡಿ ಇಟ್ಕೊಂಡಿದ್ದಾರೆ. ಹಾಗಾದ್ರೆ ವಿಶೇಷವಾದ ಹೆಸರು ಯಾವುದು ಅಂತ ಒಂದು ವಿಡಿಯೋದಲ್ಲಿ ಮಿಸ್ ಮಾಡದೆ ನೋಡೋಣ ಬನ್ನಿ. ಅದಕ್ಕೂ ಮುನ್ನ ನಿಮಗೂ ಕೂಡ ಮೇಘನ ಅವರು ಇಷ್ಟವಾಗಿದ್ದಲ್ಲಿ ವಿಡಿಯೋಗೊಂದು ತಪ್ಪದೆ ಲೈಕ್ ಕೊಡಿ. ಹಾಗೆ ನೀವಿನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೇಘನ ಮತ್ತು ಮಗು ಆರೋಗ್ಯವಾಗಿದ್ದಾರೆ ಎಂದು ಡಾಕ್ಟರ್ ಕೂಡ ತಿಳಿಸಿದ್ದಾರೆ. ಸದ್ಯ ಮೇಘನ ರಾಜ್ ಅವರು ತವರು ಮನೆ ಅಂದ್ರೆ ಸುಂದರಾಜ್ ಮತ್ತು ಪ್ರಮೀಳಾ ಜೋಶಿ ಅವರ ಮನೆಯಲ್ಲಿದ್ದಾರೆ. ಸಿಂಬಂತ ಶಾಸ್ತ್ರದ ಬಗ್ಗೆ ಯಾವುದೇ ರೀತಿಯ ಮಾಹಿತಿಯನ್ನ ಬಿಟ್ಕೊಟ್ಟಿಲ್ಲ. ಮೋಸ್ಟ್ಲಿ ಈ ಕಾರ್ಯಕ್ರಮ ನಡೆಯೋದಿಲ್ಲ ಅನಿಸುತ್ತದೆ. ಇನ್ನು ಅಕ್ಟೋಬರ್ ತಿಂಗಳಿಂದಲೇ ಗುಡ್ ನ್ಯೂಸ್ ಅಂದ್ರೆ ಮಗುವಿಗೆ ಜನ್ಮ ನೀಡಲಿದ್ದಾರೆ ಮೇಘನ ರಾಜ್ ಅವರು ಅಂತ ಡಾಕ್ಟರ್ ಕೂಡ ತಿಳಿಸಿದ್ದಾರೆ. ಶೇಕಡ 99% ಭಾಗ ಮೇಘನ ಅವರಿಗೆ ಗಂಡು ಮಗುವೆ ಆಗುತ್ತೆ ಅಂತ ಎಲ್ಲರೂ ಕೂಡ ಹೇಳ್ತಿದ್ದಾರೆ. ಆದ್ರೆ ಒಂದು ಭಾಗ ದೇವರಿಗೆ ಬಿಟ್ಟಿದ್ದು, ಯಾವ ರೀತಿ ಆಗಬಹುದು ಅಂತ ಯಾರು ಕೂಡ ಊಹೆ ಮಾಡೋಕ್ಕಾಗೋದಿಲ್ಲ. ಇದೇ ಸಮಯದಲ್ಲಿ ಮೇಘನ ಅವರು ಮಗುವಿನ ಬಗ್ಗೆ ತುಂಬಾ ಕನಸನ್ನು ಕಂಡಿದ್ದಾರೆ. ಹೊಟ್ಟೆಯಲ್ಲಿರುವ ಮಗುವಿನ ಈಗಲೇ ತುಂಬಾ ಚೆನ್ನಾಗಿ ಆರೈಕೆಯನ್ನು ಮಾಡ್ತಿದ್ದಾರೆ. ಊಟದ ವಿಚಾರದಲ್ಲೂ ಕೂಡ ತುಂಬಾ ಕಟ್ಟುನಿಟ್ಟಾಗಿ ಪಾಲಿಸುತ್ತಿದ್ದಾರೆ ಮೇಘನ ಅವರು. ಸದ್ಯ ಡಾಕ್ಟರ್ ನೀಡಿರುವ ಸಲಹೆ ಮೇರೆಗೆ ಯಾವುದೇ ರೀತಿಯ ಒತ್ತಡ ಆಯಾಸವನ್ನ ಪಡ್ಕೋತಿಲ್ಲ ಮೇಘನ ಅವರು. ವಿಶ್ರಾಂತಿಯಲ್ಲೇ ಈಗ ಸಮಯವನ್ನ ಕಳೆಯುತ್ತಿದ್ದಾರೆ. ಇನ್ನು ಮೊನ್ನೆ ತಾನೇ ಅರ್ಜುನ್ ಸರ್ಜಾ ಅವರ ಬರ್ತ್ಡೇ ಇತ್ತು. ಮೇಘನ ಅವರು ಕೂಡ ವಿಶ್ ಮಾಡಿ ಸ್ಟೇಟಸ್ಗೆ ವಿಡಿಯೋವನ್ನು ಹಾಕೊಂಡಿದ್ದರು. ಖಚಿತವಾಗಿ ಮೇಘನ ಅವರಿಗೆ ಗಂಡು ಮಗುವೆ ಆಗುತ್ತೆ ಅಂತ ಹೇಳಲು ಸಾಧ್ಯವಿಲ್ಲ. ಇದೊಂದು ನಂಬಿಕೆ ಮತ್ತು ಆಸೆ. ಒಂದು ವೇಳೆ ಗಂಡು ಮಗುವೆ ಆದರೆ ಮೇಘನ ರಾಜ್ ಅವರು ತಮ್ಮ ಮುದ್ದಾದ ಮಗುವಿಗೆ ಅಭಯ್ ಸರ್ಜಾ ಎಂಬ ನಾಮಕರಣ ಮಾಡಲಿದ್ದಾರೆ. ಅಭಯ್ ಎಂಬ ಹೆಸರು ಮೇಘನ ಅವರಿಗೆ ಸಖತ್ ಇಷ್ಟ ಅಂತೆ. ಹೀಗಾಗಿ ಈ ಹೆಸರನ್ನ ಮೇಘನ ಅವರು ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ದಾರೆ. ಇನ್ನು ಕೆಲವೇ ಕೆಲವು ದಿನಗಳಲ್ಲಿ ಮೇಘನ ಅವರಿಗೆ ಯಾವ ಮಗು ಆಗುತ್ತೆ ಅಂತ ಗೊತ್ತಾಗಲಿದೆ. ಅಲ್ಲಿಯ ತನಕ ನಾವು ನೀವೆಲ್ಲರೂ ಕೂಡ ಕಾಯಬೇಕಾಗಿದೆ. ನಿಮ್ಮ ಪ್ರಕಾರ ಮೇಘನ ಅವರು ಸೆಲೆಕ್ಟ್ ಮಾಡಿರುವ ಅಭಯ್ ಸರ್ಜಾ ಎಂಬ ಹೆಸರು ಹೇಗಿದೆ ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೇ ತಿಳಿಸಿ. ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.